ಉತ್ತರ ಲೋಕಸಭಾ ಕ್ಷೇತ್ರ ಯಾವಾಗ್ಲೂ ಒಂದೇ ಸೈಡ್ ಮೇಡಮ್, ಅದು ಬಿಜೆಪಿ. ಬಿಜೆಪಿ ಬೇರೆ ಯಾವ ಪಕ್ಷನ ಅಲ್ಲಿ ಇಲ್ಲವೇ ಇಲ್ಲ. ಪಕ್ಷ ಏನು ಸೂಚನೆ ಕೊಡ್ತದೋ ಅದನ್ನ ಮಾತ್ರನೇ ನಾವು ಪಾಲಿಸ್ತೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಪ್ರೊಫೆಸರ್ ರಾಜೀವಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹೆಸರು ಕೇಳಿರಲ್ಲ, ಇದೇ ಮೊದಲನೇ ಬಾರಿ. ಅವ್ರ ಹೆಸರು ಕೇಳಿರಲ್ಲ ಇದ್ರು, ನಾವು ಇವಾಗ ಸಣ್ಣ ಪುಟ್ಟ ವಾಲ್ ಪೋಟೋ ನೋಡಿದೀವಿ ಅಷ್ಟೇ. ಮೇಡಮ್ ಅವರೇ, ಈಗ ಕೆವಿ ಗೌತಮ್ ಅವರು ಹೊರಗಡೆ, ಜೆಡಿಎಸ್ ಬಿಜೆಪಿ ಒಂದಾಗಿರೋದ್ರಿಂದ 100-100 ಮಲೇಶ್ ಅವರು ಗೆಲ್ತಾರೆ. ಯಾವುದೇ ಬಿಜೆಪಿ ಕಾರ್ಯಕರ್ತರು ಎಷ್ಟೇ ಅಸಮಾಧಾನ ಇದ್ರು ಅದನ್ನೆಲ್ಲ ಬದಿಗೊತ್ತಿ ಮಲೇಶ್ ಅವರು ಗೆಲ್ಸ್ಕೊಂಡ್ಬರ್ತಾರೆ. ಮೇಡಮ್, ಮಲೇಶ್ ಬಾಬು ಅವರು ಮತ್ತು ಗೌತಮ್ ಅವರಿಗೆ ಫೈಟ್ ಇರೋದು 100-100 ಇಲ್ಲಿ ಕ್ಯಾಟಿಸಂ ಬರೋದಿಲ್ಲ. ಬಿಜೆಪಿ ಅಂತೂ ಯಾವುದೇ ಜಾತಿ ಧರ್ಮ ಆತರ ಇಲ್ಲ, ಸುಮ್ಮನೆ ಎಲ್ಲ ಕ್ರಿಯೇಟಿವ್ ಅಷ್ಟೇ. ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿ ಪಕ್ಷ ಸೋಲೋದು ಯಾವುದೇ ಉದಾಹರಣೆ ಇಲ್ಲ. ಲೋಕಸಭಾ ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ 25-26 ಕ್ಷೇತ್ರ ನಾವು ಗೆಲ್ತೀವಿ ಒಂದು ವಿಶ್ವಾಸದಲ್ಲಿ. ನನ್ನ ಹೆಸರು ಕಿಶೋರ್ ಅಂತ ಹೇಳ್ಬಿಟ್ಟು. ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ ಸರ್? ಉತ್ತರ ಲೋಕಸಭಾ ಕ್ಷೇತ್ರದಿಂದ. ನಾರ್ತ್. ಓಕೆ, ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ, ಏನಿದೆ ಮಲ್ಲೇಶ್ವರಂ ಮತದಾರರು ಏನ್ ಹೇಳ್ತಾರೆ? ಮಲ್ಲೇಶ್ವರಂ ಯಾವಾಗ್ಲೂ ಮಲ್ಲೇಶ್ವರಂ ಅಂತಲ್ಲ, ಉತ್ತರ ಲೋಕಸಭಾ ಕ್ಷೇತ್ರ ಯಾವಾಗ್ಲೂ ಒಂದೇ ಸೈಡ್ ಮೇಡಮ್, ಅದು ಬಿಜೆಪಿ. ಬಿಜೆಪಿ ಬಿಟ್ಟರೆ ಬೇರೆ ಯಾವ ಪಕ್ಷನ ಅಲ್ಲಿ ಇಲ್ಲವೇ ಇಲ್ಲ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿರೋದು ಅಸಮಾಧಾನಕ್ಕೆ ಏನಾದ್ರೂ ಕಾರಣ ಇದೆಯಾ ಕಾರ್ಯಕರ್ತರಲ್ಲಿ? ಒಂದ್ ಕಡೆ ಸದಾನಂದ ಗೌಡರು ಕೂಡ ಬಂಡಾಯದ ಬಿಸಿ ಜೋರಾಗಿತ್ತು, ಸದ್ಯ ಶಮನವಾದಂತೆ ಕಾಣ್ತಾ ಇದೆ, ಆದ್ರೆ ಮೇಲ್ನೋಟಕ್ಕಷ್ಟೇ ಶಮನ ಆಗಿದ್ಯಾ, ನಿಜಕ್ಕೂ ಶಮನ ಆಗಿದ್ಯಾ, ಹೇಗೆ? ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ಮೇಡಮ್. ಪಕ್ಷ ಏನು ಸೂಚನೆ ಕೊಡ್ತದೋ ಅದನ್ನ ಮಾತ್ರನೇ ನಾವು ಪಾಲಿಸ್ತೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಮೇಡಮ್. ಶೋಭಾ ಕರಂದ್ಲಾಜೆ ವಿಚಾರವಾಗಿ ಮಾತನಾಡೋದಾದ್ರೆ, ಉಡುಪಿ ಚಿಕ್ಕಮಗಳೂರಲ್ಲಿ ಗೋಬ್ಯಾಕ್ ಶೋಭಕ್ಕ ಅನ್ನುವಂತಹ ಅಭಿಯಾನ ನಡೆಯುತ್ತೆ, ಆ ಬಳಿಕ ಅವರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗತ್ತೆ. ಇಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಗೋಬ್ಯಾಕ್ ಶೋಭಕ್ಕ ಅನ್ನೋದೆಲ್ಲ ಕೇಳ್ಬಂದಿತ್ತು. ಸೊ ಹೇಗಿದೆ ಸರ್ ಈಗ? ನಮ್ಮ ಗಮನಕ್ಕೆ ಅದೇನು ಬಂದಿಲ್ಲ ಮೇಡಮ್. ಶೋಭಕ್ಕ ಅವರು ಇದಕ್ಕೆ ಮುಂಚೆ ಅವರು ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿದ್ದಾಗ ಎಷ್ಟು ಒಳ್ಳೊಳ್ಳೆ ಇಂಧನ ಮಿನಿಸ್ಟರ್ ಆಗಿದೆ, ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಗೆದ್ದಿದ್ದಾಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ಗಮನದಲ್ಲಿದೆ ಮೇಡಮ್. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಗೊತ್ತಿಲ್ಲ ಮೇಡಮ್, ಅವರು ನಾವು ಹೆಸರು ಕೇಳಿರೋದು ಇದೇ ಮೊದಲನೇ ಬಾರಿಗೆ. ಓಕೆ, ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧೆ ಕೊಡ್ತಾರಾ ಪ್ರೊಫೆಸರ್ ರಾಜೀವ್ ಗೌಡ ಅವರು? ಇಬ್ಬರ ನಡುವೆ ಪೈಪೋಟಿ ಇರುತ್ತಾ, ಅಥವಾ ಈ ಬಾರಿ ಕೂಡ ಸುಲಭವಾಗಿ ಬೆಂಗಳೂರು ಉತ್ತರ ಬಿಜೆಪಿ ತೆಕ್ಕೆಗೆ ಬರುತ್ತಾ ಸರ್? ಬೆಂಗಳೂರು ಉತ್ತರ ಲೋಕಸಭಾ ಯಾವಾಗೂ ಬಿಜೆಪಿನ ಬಿಜೆಪಿ ಸುಲಭವಾಗಿ ಗೆಲ್ತಾರೆ ಮೇಡಮ್. ಓಕೆ ಸರ್, ತಮ್ಮ ಹೆಸರು ಸರ್? ಮುನಿಸ್ವಾಮಿ ಗೌಡ. ಓಕೆ, ಹೇಗಿದೆ ಸರ್ ನಾರ್ತ್ ಅಲ್ಲಿ ಜನ ಎಲ್ಲ ಏನ್ ಹೇಳ್ತಾ ಇದಾರೆ, ಯಾರ ಪರವಾಗಿದ್ದಾರೆ? ಈ ಬಾರಿ ಕೂಡ ಬಿಜೆಪಿ ತೆಕ್ಕೆಗೆ ಹೋಗುತ್ತಾ ಅಥವಾ ಏನಾದ್ರೂ ಬದಲಾಗುತ್ತಾ? ಇಲ್ಲ, ಖಂಡಿತ ಬಿಜೆಪಿ ತೆಕ್ಕೆಗೆ ಹೋಗುತ್ತೆ ಅನ್ಕೊಂಡಿದ್ದೀವಿ ಮೇಡಮ್. ನೋಡಿ, ನಾವು ಶೋಭಾ ಕರಂದ್ಲಾಜೆ ಅವರು ಕ್ಯಾಂಡಿಡೇಟ್, ಏನಾದ್ರೂ ಅಸಮಾಧಾನ ಇದೆಯಾ ಸರ್ಕಾರ ಕಾರ್ಯಕರ್ತರಲ್ಲಿ? ಏನಿಲ್ಲ, ಅಂತದೇನಿಲ್ಲ, ಕಂಡು ಬರಲಿಲ್ಲ, ಇದುವರೆಗೂ ಕಂಡು ಬರಲಿಲ್ಲ ಅವ್ರ ಬಗ್ಗೆ. ಪಾಸಿಟಿವ್ ರಿಸಲ್ಟ್ ಇದೆ. ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿರೋದ್ರಿಂದ ಅಸಮಾಧಾನಕ್ಕೆ ಕಾರಣ ಆಗಿತ್ತು, ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು, ಬಟ್ ಬಿಜೆಪಿ ಬಿಟ್ಟು ಹೋಗಲ್ಲ ಅಂದಿದ್ದಾರೆ, ಆದ್ರೆ ಪಕ್ಷವನ್ನ ಶುದ್ಧೀಕರಣ ಮಾಡ್ತೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲಾ ಪಕ್ಷದಲ್ಲಿ ಬಂಧುಗಳು ಇದ್ದೇ ಇರ್ತದೆ, ನೋಡಿದೀವಿ ತಾವು ನೋಡಿದಿರಲ್ವೇ. ಆ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿಯೋಣ ಅಂತ ಹೇಳ್ತಾರೆ, ಅಷ್ಟು ಬೇರೆ ಯಾವ ಕಾರಣದಿಂದ ಹೇಳಲ್ಲ ಅವರು. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವ್ರ ಪರಿಚಯ ಇದೆಯಾ, ಹೇಗೆ? ಹೆಸರೇ ಕೇಳಿರಲ್ಲ ಮೇಡಮ್, ನಾವು ಇದುವರೆಗೂ ನಾವು ಅವ್ರ ಹೆಸರು ಕೇಳೇ ಇರಲ್ಲ ಇದುವರೆಗೂ ನಾವು ಇವಾಗಲೆಲ್ಲ ಸಣ್ಣ ಪುಟ್ಟ ವಾಲ್ ಪೋಟೋ ನೋಡಿದೀವಿ ಅಷ್ಟೇ ಅವ್ರನ್ನ. ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ಇರುತ್ತಾ, ಅಥವಾ ಸುಲಭವಾಗಿ ಬೆಂಗಳೂರು ನಾರ್ತ್ ಬಿಜೆಪಿಗೆ ಬರುತ್ತಾ? ನೋಡಿ, ಮೋದಿಯವರ ಕಾರ್ಯಕ್ರಮ ತಮ್ಮೆಲ್ಲ ಗೊತ್ತಿರ್ತಕ್ಕಂಥದ್ದು, ಮೋದಿಯವರ ಹೆಸರಿನಲ್ಲಿ ನಮ್ಮ ಅಭ್ಯರ್ಥಿ ನಿಂತಿರ್ತಕ್ಕಂಥದ್ದು, ಅತ್ಯುತ್ತಮವಾದ ಕೆಲಸ ಮಾಡಿಸಿವಿ ಭರವಸೆ ಕೊಟ್ಟಿದ್ದಾರೆ. ಸದಾನಗೌಡ ಕೂಡ ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ಮೇಲೆ ನಾವು ಸೂಕ್ತವಾದ ಭರವಸೆ ಇಟ್ಕೊಂಡಿದ್ದೀವಿ ನಾವು. ಸರ್, ತಮ್ಮ ಹೆಸರು, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ ಸರ್? ಮೇಡಮ್, ನಾವು ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಮ್ದು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ರಕ್ಷಾ ರಾಮಯ್ಯ, ಹೇಗಿದೆ ಕೋಲಾರದಲ್ಲೆಲ್ಲ ಜನ ಏನ್ ಹೇಳ್ತಿದ್ದಾರೆ? ಮೇಡಮ್, ಚಿಕ್ಕಬಳ್ಳಾಪುರ ಸುಧಾಕರ್ ಆಲ್ರೆಡಿ ಗೆದ್ದಿದ್ದಾರೆ ಅವರು, ಯಾಕೆಂದ್ರೆ ಅವರು ಸುಮಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಮೋದಿ ವಿಶ್ವಮಾನವ ಏನಿದ್ದಾರೆ ಅವ್ರು 100% ಅವರು. ಊರು ಯಾವ್ದು ಹೇಳಿದ್ರಿ ಸರ್? ನಮ್ದು ಚಿಂತಾಮಣಿ ಹತ್ರ ಮುರುಗಮಲ್ಲ ಗುಡಾರಹಳ್ಳಿ ಅಂತ, ನಮ್ದು ಚಿಂತಾಮಣಿ ತಾಲೂಕು. ಉಸುದಾ ಕೆ ಸುಧಾಕರ್ ಅವ್ರದ್ದು 100 ಕೋಲಾರಕ್ಕೆ ಬರಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತಾ? ಹತ್ರ ಆಗುತ್ತೆ, ಕೋಲಾರ ಲೋಕಸಭೆ ಬರ್ತದೆ. ಮಲ್ಲೇಶ್ ಬಾಬು ವರ್ಸಸ್ ಕೆ ವಿ ಗೌತಮ್ ತಾನೆ? ಮೇಡಮ್, ಕೆ ವಿ ಗೌತಮ್ ಹೊರಗಡೆ ಅವರು. ನೀವು ಕನ್ಫ್ಯೂಸ್ ಮಾಡಬೇಡಿ, ನೀವು ಚಿಕ್ಕಬಳ್ಳಾಪುರದವರ ಕೋಲಾರದವರ ಹೇಳಿ? ನಾನು ಕೋಲಾರ ಲೋಕಸಭಾ ಕ್ಷೇತ್ರ. ಮತ್ತೆ ನೀವು ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡಿದ್ರೆ ಫಸ್ಟ್. ಓಕೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್, ಏನಿದೆ ಸರ್ ಅಲ್ಲಿ? ಮೇಡಮ್ ಅವರೇ, ಈಗ ಕೆ ವಿ ಗೌತಮ್ ಅವರು ಹೊರಗಡೆ ಅವರು. ಈ ಮಲ್ಲೇಶ್ ಬಾಬು ಅವ್ರಿಗೆ ಗೆಲ್ಲೋದಕ್ಕೆ ಮೇಯ್ನ್ ಅಂದ್ರೆ ನಮ್ಮ ಮೋದಿ ಅವ್ರದ್ದು, ಎರಡು ಒಂದಾಗಿರೋದ್ರಿಂದ
ಪ್ರಪ್ರಥಮವಾಗಿ ಜೆಡಿಎಸ್ ಬಿಜೆಪಿ ಒಂದಾಗಿರೋದ್ರಿಂದ ನೂರಕ್ಕೆ ನೂರು ಮಲ್ಲೇಶ್ ಅವರು ಗೆಲ್ತಾರೆ. ಸರ್, ಈಗ ಮೈತ್ರಿಯಿಂದ ಕೋಲಾರ ಏನು ಜೆಡಿಎಸ್ ಪಾಲಾಗಿರೋದ್ರಿಂದ ಬಿಜೆಪಿ ಕಾರ್ಯಕರ್ತರಿಗೇನೋ ಅಲ್ಲಿ ಅಸಮಾಧಾನ ಇದೆಯಂತೆ, ಹೌದಾ? ಹೇಗೆ ಮೇಡಮ್? ನಾವು ನಮ್ಮ ವೈಯಕ್ತಿಕಕ್ಕಿನ್ನ ದೇಶ ಮೊದಲು, ಮೋದಿಯವರು ನಮ್ಮ ಪಾರ್ಟಿ. ಯಾವುದೇ ಬಿಜೆಪಿ ಕಾರ್ಯಕರ್ತರು ಎಷ್ಟೇ ಅಸಮಾಧಾನ ಇದ್ರು ಅದನ್ನೆಲ್ಲ ಬದಿಗೊತ್ತಿ ಮಲ್ಲೇಶ್ ಬಾಬು ಗೆಲ್ಸ್ಕೊಂಬರ್ತಾರೆ ಮೇಡಮ್. ನೂರು ಮಲ್ಲೇಶ್ ಬಾಬು ಅವರು ಈಗ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸರ್? ಮೇಡಮ್, ನಾವು ಹೋದ ಹಿಂದೆ 5 ವರ್ಷದಲ್ಲಿ 212,000 ಗೆದ್ದಿದ್ವಿ. 212,000 ಗೆದ್ದಿದ್ವಿ ನಾವು, ನಮ್ಮ ಮುನಿಸ್ವಾಮಿ ಅವರು ಬಿಜೆಪಿ. ಅದೇ 200,000 ಗೆಲ್ತೀವಿ ಅಂತ ನಮ್ಮ ಅಲ್ಲಿ ಬಲಗೈ ಸಮುದಾಯ ಎಡಗೈ ಸಮುದಾಯ ಅನ್ನೋ ವಿಚಾರ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಲಗೈ ಸಮುದಾಯದ ಅಭ್ಯರ್ಥಿಗಳಿಗೆ ಏನೋ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು, ಏನಾದ್ರೂ ಪಕ್ಷೇತರ ಅಭ್ಯರ್ಥಿಗಳು ಸ್ಟ್ರಾಂಗ್ ಆಗಿ ನಿಂತರೆ ಅಲ್ಲಿನ ರಾಜಕೀಯ ಬದಲಾಗಬಹುದು ಅಂತ ಹೇಳ್ತಿದ್ದಾರೆ, ನಿಜಕ್ಕೂ ಹೌದಾ? ಹೇಗೆ? ಯಾವುದೇ ಲೋಕಸಭಾ ಕ್ಷೇತ್ರ ಮೇಡಮ್ ಸ್ವತಂತ್ರ ಅಭ್ಯರ್ಥಿಗೆ ಯಾರೇ ಕೊಡೋದಿಲ್ಲ. ಯಾವ್ದೊಂದು ಪಾರ್ಟಿ ಸಪೋರ್ಟ್ ಇದ್ರೇ ಏನಾದ್ರು ಗೆಲ್ಲಕ್ಕಾಗೋದು. ಈಗಿರೋ ಇದರಲ್ಲಿ ಮಲ್ಲೇಶ್ ಬಾಬುರು ಮತ್ತು ಗೌತಮ್ ಅವರಿಗೆ ಫೈಟ್ ಇರೋದು, ನೂರಕ್ಕೆ ನೂರು ಇಲ್ಲಿ ಕ್ಯಾಟಿಸಮ್ ಬರೋದಿಲ್ಲ. ಯಾಕೆಂದರೆ ವೈಯಕ್ತಿಕವಾಗಿ ಬಿಜೆಪಿ ಅಂತೂ ಯಾವುದೇ ಜಾತಿ ಧರ್ಮ ಆ ಥರ ಇಲ್ಲ. ಇವ್ರು ಸುಮ್ಮನೆ ಎಲ್ಲ ಕ್ರಿಯೇಟಿವ್ ಅಷ್ಟೇ. ಇದು ನೂರಕ್ಕೆ ನೂರು ಮಲ್ಲೇಶ್ವರ್ ಗೆಲ್ತಾರೆ ಮೇಡಮ್. ಸರ್, ತಮ್ಮದು ಯಾವ ಲೋಕಸಭಾ ಕ್ಷೇತ್ರ ಸರ್? ತಮ್ಮದು ಕೋಲಾರ ಲೋಕಸಭಾ ಕ್ಷೇತ್ರ. ಹೇಗಿದೆ ಸರ್ ಮಲ್ಲೇಶ್ ಬಾಬು ವರ್ಸಸ್ ಕೆವಿ ಗೌತಮ್? ಗೌತಮ್ ಬಗ್ಗೆ ನಮಗೆ ಅಷ್ಟು ನಾವು, ಯಾಕಂದರೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರ ಆಗ ಈಗಾಗಲೇ 2 ಬಾರಿ ನಮಗೆ ಮಲ್ಲೇಶ್ ಬಾಬುರವರು ಅವ್ರ ತಾಯಿ ಮಂಗಮ್ಮ ಮುನಿಸ್ವಾಮಿ 2 ಬಾರಿ ಕಂಟೆಕ್ಸ್ಟ್ ಮಾಡಿದರು. ಅವರು ಕಡಿಮೆ ಅಂತರದಲ್ಲಿ ಸೋತಿದ್ದರಿಂದ ಆ ಅನುಕಂಪದ ಮೇಲೆ ಬರೀ ಈ ಕಾಂಗ್ರೆಸ್ಸಿನ ಆಂತರಿಕ ಒಂದು ಆಂತರಿಕ ಕಚ್ಚಾಟದ ಒಳಬೇಗದಿಂದ ನಮಗೆ ಒಂದು ಒಂದು ಲಾಭನೂ ಬರಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ, ಬಟ್ ಅದರ ಒಂದು ಮಂಗಮ್ಮ ಮುನಿಸ್ವಾಮಿ ಅನುಕಂಪದ ಮೇಲೆ ನಮಗೆ 100% ನಾವು ಹಾಗೆ ಹೀಗಾಗಲೇ ಗೆದ್ದಿದ್ದೀವಿ ಅಂತ ನಮಗೆ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಇದೆಯಂತೆ, ಯಾಕಂದ್ರೆ ಜೆಡಿಎಸ್ ಪಾಲಾಗಿದೆ ಅಂತ. ಸೊ ಇದೆಯಾ ಹೇಗೆ ಸರ್? ಇಲ್ಲ ಮೇಡಮ್, ಯಾವುದೂ ಇಲ್ಲ. ಯಾಕೆಂದರೆ ನಾವು ಪ್ರಧಾನಿ ನರೇಂದ್ರ ಮೋದಿಜಿಯವ್ರು ನೋಡಿ ಯಾವುದೇ ಅಸಮಾಧಾನ ಇಲ್ಲ. 100% ನಾವು JDS ಮತ್ತು BJP. ನಿನ್ನೆ ಆಗಲೇ ಸಮ್ಮೇಳನ ಕೋಲಾರದಲ್ಲಿ ಸುಮಾರು 3-4 ಸಾವಿರ ಜನ ಸೇರಿ ಸಮನ್ವಯ ಸಮಿತಿ ಸೇರಿ ಎಲ್ಲ ಸಮನ್ವಯ ಸಮಿತಿ ಸೇರಿದ್ದೀವಿ. ಈಗಾಗಲೇ ಒಂದು ಕಡೆಯೂ ಸಮಾಧಾನ ಇದು ಕೊರತೆ ಅಂತೂ ಇಲ್ಲ. 100% ಮಲ್ಲೇಶ್ ಬಾಬು ಗೆಲ್ಲೋದು ಖಚಿತ. ಆಗಾಗಲೇ 2,20,000 ಮುನಿಸ್ವಾಮಿ ಅವರು ಗೆದ್ದಿದ್ದರು, ಅದನ್ನು ದಾಟಿ ಮೀರಿ ಗೆಲ್ತೀವಿ ಅಂತ ಈ ಸಮಯದಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಹೇಳ್ತೀವಿ. ಸರ್, ತಮ್ಮ ಹೆಸರು? ನರೇಂದ್ರ ಅಂತ. ಯಾವ ಲೋಕಸಭಾ ಕ್ಷೇತ್ರ ಸರ್? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಕೊನೆ ಹಂತದವರೆಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಇಲ್ವಾ ತನಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಿಗಿಪಟ್ಟನ ಹಿಡಿದಿದ್ರು. ಅದೆಲ್ಲದರ ಮಧ್ಯ ವಿಧಾನಸಭೆಯಲ್ಲಿ ಸೋತಿರುವಂತಹ ಡಾಕ್ಟರ್ KS ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಏನ್ ಹೇಳ್ತೀರಾ? ಡಾಕ್ಟರ್ ಸುಧಾಕರ್ ಅವರು ಪ್ರಯತ್ನ ಪಟ್ಟರು, SR ವಿಶ್ವನಾಥ್ ಅವರು ಪ್ರಯತ್ನ ಪಟ್ಟರು, ಆದರೆ ಅಲೋಕ್ ವಿಶ್ವನಾಥ್ ಅವ್ರಿಗೂ ಇಬ್ರಿಗೂ ಯಾರಲ್ಲ ಒಬ್ರಿಗೂ ಕೊಡ್ತಾರೆ ಅಂದ್ಕೊಂಡಿದ್ವಿ, ಕೊನೆಗೆ ಡಾಕ್ಟರ್ KS ಸುಧಾಕರ್ ಅವರು ಕೊಟ್ಟರು. ಈಗ KS ಸುಧಾಕರ್ ಅವರು ಗೆಲ್ತಾರಾ ಹೇಗೆ ಸರ್? ಗೆಲ್ತಾ 100% ಗೆಲ್ತಾರೆ ಮೇಡಮ್. ಓಕೆ, ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ KS ಸುಧಾಕರ್ ಅವರು ಸೋಲ್ತಾರೆ, ಈ ಹಿಂದೆ ಸಚಿವರು ಕೂಡ ಆಗಿದ್ರು ಸೋಲ್ತಾರೆ, ಹಾಗಾಗಿ ಇಲ್ಲ ಮೇಡಮ್ ಸೋತೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇವಾಗ JDS ಜೊತೆ ನಾವು ಮೈತ್ರಿ ಮಾಡ್ಕೊಂಡಿರೋದ್ರಿಂದ BJP ಪಕ್ಷ ಸೋಲೋದು ಯಾವುದೇ ಒಂದು ಇದು ಉದಾಹರಣೆ ಇಲ್ಲ. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಬಲವಾಗಿರುವಂತಹ ಪೈಪೋಟಿ ಕೊಡ್ತಾರಾ? ಅದರಲ್ಲಿ ನಮಗೇನು ಗೊಂದಲ ಇಲ್ಲ. ರಕ್ಷಾ ರಾಮಯ್ಯ ಅವ್ರಿಗೆ ಬಗ್ಗೆ ವೈಯಕ್ತಿಕವಾಗಿ ನಮಗೇನು ಇಲ್ಲ. ಬಟ್ ಅವ್ರ ಪೈಪೋಟಿ ಅವ್ರದ್ದಿರುತ್ತೆ, ನಮ್ಮ ಪೈಪೋಟಿ ನಮ್ಮದಿರುತ್ತೆ. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಒಂದು ಇದಾಗಬೇಕು ಅಂತ ಯೂತ್ ಸೈಕಾನ್ ಪೂರ್ತಿ ನರೇಂದ್ರ ಮೋದಿನೇ ಬೇಕು ದೇಶಕ್ಕಾಗಿ. ನಾವು ಯಾಕಂದರೆ ದೇಶನ ನೋಡಬೇಕು ಮೊದಲು. ಇಲ್ಲಿ ಸ್ಥಳೀಯವಾಗಿ ಒಂದು ಕ್ಯಾಂಡಿಡೇಟು ಗೆಲ್ಲಿಸ್ಬಿಟ್ಟರೆ ಏನೂ ಆಗಲ್ಲ. ಯಾಕಂದರೆ ನಮ್ಗೆ ಇವಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಕೆಲಸಗಳಿದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ. ಅದಕ್ಕೆ ನಾವು ನರೇಂದ್ರ ಮೋದಿ ಅವ್ರ ಕೈ ಹಿಡಿದ್ರೆ ಅಲ್ಲಿ ಸೆಂಟ್ರಲ್ ಕೂತ್ಕೊಳ್ಳುತ್ತೆ 100% ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜನಗಳ ಮಾತು. ಬಟ್ ನಾವು ಕಾರ್ಯಕರ್ತರಾಗಿ ನಾವೇನೋ ಫ್ಲೇವರಾಗಿ ಮಾತಾಡ್ತಾ ಇದ್ದೀವಿ ಅಂತಲ್ಲ, ಸ್ಥಳೀಯವಾಗಿ ಯೂತ್ಸು ಹುಡುಗರು ಬುದ್ಧಿವಂತರು ಎಲ್ಲನೂ ಇದೇ ಮಾತಾಡ್ತಾ ಇದ್ದಾರೆ. 100% ಲೋಕಸಭಾ ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ 25-26 ಕ್ಷೇತ್ರ ನಾವು ಗೆಲ್ಲೇ ಗೆಲ್ತೀವಿ ಒಂದು ವಿಶ್ವಾಸದಲ್ಲಿ ನಾವು ಇದ್ದೀವಿ.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.